हाय गाइस नमस्ते वेलकम टू माय चैनल टेक ब्रो कन्नड नानु निम्म संदीप शेट्टी टेक न्यूज एपिसोड 732 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಪಾರ್ಕ್ ಅವೆನ್ಯೂ 18-1 ಕಾಂಬೋ 640 ರೂಪಾಯಿಗೆ ಸಿಗ್ತಾ ಇದೆ ಮೆನ್ಸ್ ಪಫರ್ ಜಾಕೆಟ್ 600 ರೂಪಾಯಿಗೆ ಸಿಗ್ತಾ ಇದೆ ಸ್ಕೈ ಬ್ಯಾಗ್ 400 ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳಬಹುದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಈಜಿಯಾಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಎಲ್ಲಾನು ಕೂಡ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇನ್ನ ನೀವೇನಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Realme ಇಂದ Realme GT 5 Pro ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕ್ಯಾಮೆರಾ ಡೀಟೇಲ್ಸ್ ಹೊರಗೆ ಬಂದಿದೆ ಈ ಒಂದು ಮೊಬೈಲ್ ಅಲ್ಲಿ ಒಂದು ಹೊಸ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ ಈ ಸೆನ್ಸರ್ ನ ಯೂಸ್ ಮಾಡ್ಕೊಂಡು 120x ಜೂಮ್ ಮಾಡಬಹುದು ಅಂತ ಹೇಳಿಬಿಟ್ಟು ಗೊತ್ತಾಗ್ತಿದೆ ಇವಾಗ ನೀವು Samsung ಮೊಬೈಲ್ಸ್ ಅಲ್ಲಿ ಯಾವ ರೀತಿ ಜೂಮ್ ಮಾಡ್ತಿರಲ್ಲ ಅದೇ ರೀತಿ ಜೂಮ್ ಮಾಡಬಹುದು ಕ್ಲಾರಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಈ ಒಂದು ಮೊಬೈಲ್ ಅಲ್ಲಿ Snapdragon 8 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳಬಹುದು ಮೊಬೈಲ್ಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ Realme ಕಂಪನಿಯಲ್ಲಿ GT ಸೀರೀಸ್ ಅಲ್ಲಿ ನಾವು ಹೆಸರಿಡೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೊಬೈಲ್ಸ್ ಹಾಗೆ ಬಂದ್ಬಿಟ್ಟು ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೋ ನೋಡೋಣಂತೆ ಈ ಒಂದು ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Qubo ಇಂದ Qubo ಕಂಪನಿಯವರು ನಮ್ಮ ಇಂಡಿಯಾದಲ್ಲಿ ಏರ್ ಪ್ಯೂರಿಫೈಯರ್ಸ್ ನ ಲಾಂಚ್ ಮಾಡಿದ್ದಾರೆ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಈ ಒಂದು ಏರ್ ಪ್ಯೂರಿಫೈಯರ್ ಅಲ್ಲಿ 4 ಲೇಯರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಇರುತ್ತೆ ನ್ಯಾನೋ ಸಿಲ್ವರ್ ಟೆಕ್ನಾಲಜಿ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇವರೇನ್ ಹೇಳ್ತಿದ್ದಾರೆ ಅಂದ್ರೆ 99.97% ಏರ್ ನ ಪ್ಯೂರಿಫೈ ಮಾಡುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಇದರಲ್ಲಿ ಇನ್ನ ಒಂದು ಸ್ಪೆಷಲ್ ಏನು ಅಂದ್ರೆ Qubo ಆಪ್ ಇಂದ ಕಂಪ್ಲೀಟ್ ಆಗಿ ನೀವು ಕಂಟ್ರೋಲ್ ಕೂಡ ಮಾಡಬಹುದು ಇನ್ನ ಪ್ರೈಸ್ ನೋಡ್ಕೊಂಡ್ರೆ 12000 ದಿಂದ ಸ್ಟಾರ್ಟ್ ಆಗುತ್ತೆ 22000 ವರೆಗೂ ಇರುತ್ತೆ ನೀವು ತಗೊಳ್ಳೋ ಮಾಡೆಲ್ಸ್ ಮೇಲೆ ಒಂದು ಸ್ವಲ್ಪ ಪ್ರೈಸ್ ಅನ್ನೋದು ಡಿಫರ್ ಆಗುತ್ತೆ ಯಾರಾದರೂ ಹೊಸದಾಗಿ ಏರ್ ಪ್ಯೂರಿಫೈಯರ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ ನ್ಯೂಸ್ ನೋಡ್ಕೊಂಡ್ರೆ ಇವಾಗ ನಾರ್ಮಲ್ ಆಗಿ ನೀವು ರೀಚಾರ್ಜ್ ಮಾಡಿಸಬೇಕು ಅಂದ್ರೆ ಯಾವ ರೀತಿ ರೀಚಾರ್ಜ್ ಮಾಡಿಸ್ತೀರಾ ಒಂದು ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಶಾಪ್ ಹೋಗ್ಬಿಟ್ಟು ನಾವು ರೀಚಾರ್ಜ್ ಮಾಡಿಸ್ತಾ ಇದ್ವಿ ಇವಾಗ ಹಂಗಲ್ಲ ಫೋನ್ ಪೇ ಗೂಗಲ್ ಪೇ ಇದರಲ್ಲಿ ನಾವು ಆರಾಮಾಗಿ ರೀಚಾರ್ಜ್ ಮಾಡ್ಕೋಬಹುದು ಈ ಫೋನ್ ಪೇ ಅಲ್ಲಿ ಹಾಗೆ ಬಂದ್ಬಿಟ್ಟು Paytm ಅಲ್ಲಿ ನೋಡ್ಕೊಂಡ್ರೆ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ತಗೊಂತಾರೆ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಸೋ ಈ ರೀತಿಯಾಗಿ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಆದ್ರೆ ಇರುತ್ತೆ ಇಷ್ಟೇ ದಿವಸ ಗೂಗಲ್ ಪೇ ಅಲ್ಲಿ ಇರಲಿಲ್ಲ ಆರಾಮಾಗಿ ನಾವು ರೀಚಾರ್ಜ್ ಮಾಡಿಸ್ಕೋಬಹುದಿತ್ತು ಇನ್ಮೇಲಿಂದ ಗೂಗಲ್ ಪೇ ಅಲ್ಲೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ತಗೊಂತಾ ಇದ್ದಾರೆ GST ಆಡ್ ಮಾಡ್ತಾ ಇದ್ದಾರೆ ಇದೆಂಗೆ ಅಂದ್ರೆ 100 ರೂಪಾಯಿ ಒಳಗಡೆ ನೀವು ಏನಾದರೂ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ 1 ರೂಪಾಯಿ ತಗೊಂತಾರೆ 200 ರೂಪಾಯಿ ಒಳಗಡೆ ಆದ್ರೆ 2 ರೂಪಾಯಿ 300 ರೂಪಾಯಿ ಮೇಲೆ ನೀವು ಏನಾದರೂ ರೀಚಾರ್ಜ್ ಮಾಡಿಸಿದೀರಾ ಅಂದ್ರೆ 3 ರೂಪಾಯಿ ಚಾರ್ಜ್ ಮಾಡ್ತಾರೆ ಇಷ್ಟೇ ದಿವಸ ಇವರೊಬ್ಬರು ತಗೊಂತಿರಲಿಲ್ಲ ಇವಾಗ ಗೂಗಲ್ ಪೇ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೀವು ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಗೂಗಲ್ ಪಿಕ್ಸೆಲ್ 8 ಸೀರೀಸ್ ಅಲ್ಲಿ ಒಂದು ಹೊಸ ಇಶ್ಯೂ ಸ್ಟಾರ್ಟ್ ಆಗಿದೆ ಡಿಸ್ಪ್ಲೇ ಇಶ್ಯೂ ಆ ಮೊಬೈಲ್ ನ ನಾವು ಲೈಟ್ ಹತ್ರ ತಗೊಂಡೋದಾಗ ಈ ಒಂದು ಇಶ್ಯೂ ಕಾಣಿಸ್ತಾ ಇದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಡಿಸ್ಪ್ಲೇ ಊದ್ತಾ ಇದೆ ಹಾಗೆ ಬಂದ್ಬಿಟ್ಟು ಸೈಡ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಟಿಂಟ್ ಬೀಳ್ತಾ ಇದೆ ರೀಸನ್ ಏನು ಅಂತ ಗೊತ್ತಿಲ್ಲ ಯೂಸರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೊಬೈಲ್ ನ ನಾವು ಎಷ್ಟೇ ಹುಷಾರಾಗಿ ಇಟ್ಕೊಂಡ್ರು ಕೂಡ ಈ ರೀತಿಯಾಗಿ ಡಿಸ್ಪ್ಲೇ ಹೊರಗಡೆ ಬರ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಒಂದ್ ಸ್ವಲ್ಪ ಜನಕ್ಕೆ ಹೊಸ ಡಿಸ್ಪ್ಲೇ ಹಾಕ್ಸಿದ್ದಾರೆ ಅದಾದ್ಮೇಲೆ ತುಂಬಾ ಜನ ಹೋಗಿದ್ದಾರೆ ನಮಗೂ ಕೂಡ ಹೊಸ ಡಿಸ್ಪ್ಲೇ ಹಾಕ್ಸಿ ಅಂತೇಳಿ ಇವಾಗ ಗೂಗಲ್ ಅವರು ರಿಯಾಕ್ಟ್ ಆಗಿದ್ದಾರೆ ಗೂಗಲ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದರಿಂದ ನಿಮಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಆರಾಮಾಗಿ ಯೂಸ್ ಮಾಡಿ ಇದು ಬಂದ್ಬಿಟ್ಟು ಹಾರ್ಡ್ವೇರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವು ನೋಟಿಸ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ ಮೊಬೈಲ್ ನ ನೀವು ಯಾವಾಗ ಲೈಟ್ ಹತ್ರ ತಗೊಂಡೋಗ್ತಿರಲ್ಲ ಆವಾಗಷ್ಟೇ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲ ಅಂದ್ರೆ ಬೇರೆಯವರು ಕೂಡ ಇದನ್ನ ನೋಟಿಸ್ ಮಾಡೋದಿಕ್ಕೆ ಆಗೋದಿಲ್ಲ ಇದರಿಂದ ಏನಾಗಲ್ಲ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹಂಗಂತ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ 100% ನಾವೆಲ್ಲರಿಗೂ ಕೂಡ ಹೊಸ ಡಿಸ್ಪ್ಲೇ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನನ್ನ ಪ್ರಕಾರ ಹೊಸ ಡಿಸ್ಪ್ಲೇ ಹಾಕ್ಸ್ಬೇಕು ರೀಸನ್ ಏನು ಅಂದ್ರೆ ಗೂಗಲ್ ಪಿಕ್ಸೆಲ್ 8 ಸೀರೀಸ್ ಅಂದ್ರೆ ಕಂಪ್ಲೀಟ್ಲಿ ನಮಗೆ ಫ್ಲಾಗ್ಶಿಪ್ ಮೊಬೈಲ್ಸ್ ಪಾಪ ತುಂಬಾ ಕಾಸ್ಟ್ಲಿ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಅಷ್ಟು ದುಡ್ಡು ಕೊಟ್ಟೆ ಆ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂದ್ಮೇಲೆ ಇದು ಬಂದ್ಬಿಟ್ಟು ಹಾರ್ಡ್ವೇರ್ ಪ್ರಾಬ್ಲಮ್ ನಾಳೆ ದಿವಸ 100% ಪ್ರಾಬ್ಲಮ್ ಆಗೇ ಆಗುತ್ತೆ ಹೊಸ ಡಿಸ್ಪ್ಲೇ ಹಾಕ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಇವ್ರು ನೋಡಿದ್ರೆ ನೆಕ್ಸ್ಟ್ ನೋಡೋಣಂತೆ ಹಂಗೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೊಸ ಡಿಸ್ಪ್ಲೇ ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ Realme 6 ಈ ಒಂದು ಮೊಬೈಲ್ ಬ್ಲಾಸ್ಟ್ ಆಗಿದೆ 2020ರಲ್ಲಿ ಈ ಒಂದು ಮೊಬೈಲ್ ನ ತಗೊಂಡಿದ್ದಾರೆ ಇವಾಗ ಈ ಮೊಬೈಲ್ ಬ್ಲಾಸ್ಟ್ ಆಗಿದೆ ನಿಮ್ಮ ಮೊಬೈಲ್ ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಜೇಬಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾರೆ ವಿಪರೀತವಾಗಿ ಹೀಟ್ ಆಗಿದೆ ಹೀಟ್ ಆಗಿದ್ದಾದ್ಮೇಲೆ ಈ ಮೊಬೈಲ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇವಾಗ Realme ಕಂಪನಿಯವರು ಕೂಡ ರಿಯಾಕ್ಟ್ ಆಗಿದ್ದಾರೆ Realme ಅವರು ಏನ್ ಹೇಳ್ತಾ ಇಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಏನೇ ಒಂದು ಬ್ಲಾಸ್ಟ್ ಆದ್ರೂ ಕೂಡ ಫಸ್ಟ್ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ರೀಸನ್ ಏನು ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಗೊತ್ತಾಗುತ್ತೆ ಹೆಂಗೆ ಬ್ಲಾಸ್ಟ್ ಆಯ್ತು ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಕಂಪ್ನಿ ಸೈಡ್ ಇಂದಾನೆ ಏನಾದರೂ ಫಾಲ್ಟ್ ಇತ್ತು ಅಂದ್ರೆ 100%
ಇದ್ದಾರೆ. ಈ ದುಡ್ಡು ಕಂಪ್ಲೀಟ್ ಆಗಿ ಕಂಪನಿಗೆ ಹೋಗ್ತಾ ಇದೆ, ಪಾಪ ಡೆಲಿವರಿ ಬಾಯ್ಸ್ ಗೆ ಕೊಡ್ತಾ ಇಲ್ಲ. ಇವಾಗ ನಮಗೆ ಡೆಲಿವರಿ ಚಾರ್ಜಸ್ ಅಂತ ಏನು ತಗೊಂತಾರಲ್ಲ ಅದರಲ್ಲೂ ಕೂಡ ಕರೆಕ್ಟ್ ಆಗಿ ಡೆಲಿವರಿ ಬಾಯ್ಸ್ ಗೆ ಕೊಡ್ತಾ ಇಲ್ಲ. ಇವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಬಾಯ್ಸ್ ಎಲ್ಲರೂ ಕೂಡ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಇವಾಗ ಕೋರ್ಟ್ ಅವರು ನೋಡ್ಕೊಂಡ್ರೆ 500-500 ಕೋಟಿ ಫೈನ್ ಹಾಕಿದ್ದಾರೆ. ಕೋರ್ಟ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವೇನ್ ಡೆಲಿವರಿ ಚಾರ್ಜಸ್ ತಗೊಂತಿರಲ್ಲ ಆ ಒಂದು ಚಾರ್ಜಸ್ ನ ಡೆಲಿವರಿ ಬಾಯ್ಸ್ ಗೆ ಕೊಡಿ, ಅವ್ರು ನಿಮಗೋಸ್ಕರನೇ ಕಷ್ಟಪಡ್ತಾರೆ, ಅವರಿಗೆ ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಒಂದು ಆರ್ಡರ್ ನು ಕೂಡ ಪಾಸ್ ಮಾಡಿದ್ದಾರೆ, ಸ್ವಿಗ್ಗಿ ಜೊಮ್ಯಾಟೊ ಅವರು ಇನ್ನೂ ರಿಯಾಕ್ಟ್ ಆಗಿಲ್ಲ, ಆದ್ರೆ 1000 ಕೋಟಿ ಫೈನ್ ಹಾಕಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ iPhone 14 ಹಾಗೆ ಬಂದ್ಬಿಟ್ಟು iPhone 15, ಈ ಒಂದು ಮೊಬೈಲ್ಸ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ಡೈರೆಕ್ಟ್ ಡಿಸ್ಕೌಂಟ್ ಸಿಗ್ತಾ ಇದೆ, ಅತ್ರ 9,000 ದಿಂದ 10,000 ಕಮ್ಮಿ ಆಗ್ತಿದೆ. ರೀಸನ್ ಏನು ಅಂದ್ರೆ ಬ್ಲಾಕ್ ಫ್ರೈಡೆ, ಇವಾಗಿಂದ ನಿಮಗೆ ಬ್ಲಾಕ್ ಫ್ರೈಡೆ ಸೇಲ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸೇಲ್ ಅಲ್ಲಿ ನೀವು ಪರ್ಚೇಸ್ ಮಾಡಿದೀರಾ ಅಂದ್ರೆ ಐಫೋನ್ಸ್ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ. ಈ ಸೇಲ್ ಇವಾಗ ಅಟ್ ಪ್ರೆಸೆಂಟ್ ಆಪಲ್ ಅಫಿಷಿಯಲ್ ಸ್ಟೋರ್ಸ್ ಇರುತ್ತಲ್ಲ, ನಗೆ ಬಂದ್ಬಿಟ್ಟು ರಿಟೈಲರ್ ಸ್ಟೋರ್ಸ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ವಿಚಾರಿಸಿ ನಿಮಗೆ ಡೈರೆಕ್ಟ್ ಆಗಿ ಪ್ರೈಸ್ ನ ಕಮ್ಮಿ ಮಾಡಿದ್ದಾರೆ. ನಗೆ ಬಂದ್ಬಿಟ್ಟು ಕ್ರೋಮದಲ್ಲೂ ಕೂಡ ಸೇಲ್ ನಡೀತಾ ಇದೆ. ಈ ಒಂದು ಸೇಲ್ 24ನೇ ತಾರೀಕಿಂದ 26ನೇ ತಾರೀಕು ನಡೆಯುತ್ತೆ. ಈ ಸೇಲ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ಸ್ ಅಷ್ಟೇ ಅಲ್ಲ, ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಕೂಡ ಮೇಜರ್ ಆಗಿ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಯರ್ ಬೈ ಅಲ್ಲಿ ಎಲ್ಲಾದ್ರೂ ಕ್ರೋಮಾ ಸ್ಟೋರ್ ಇತ್ತು ಅಂದ್ರೆ ನೀವೇನಾದ್ರೂ ಹೊಸ ಗ್ಯಾಜೆಟ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಒಂದ್ಸಲ ಹೋಗ್ಬಿಟ್ಟು ವಿಚಾರಿಸಿ ಏನಾದ್ರೂ ಪ್ರೈಸ್ ಕಮ್ಮಿ ಆಗಿತ್ತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಇಂದ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಆ ರೀಲ್ ಗೆ ಸಂಬಂಧಪಟ್ಟ ಲಿಂಕ್ ನಾವು ಕಾಪಿ ಮಾಡ್ಕೊಂಡು ಬೇರೆ ಆಪ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂತಾ ಇದ್ವಿ. ಇನ್ಮೇಲಿಂದ ನಿಮಗೆ ಇದೆಲ್ಲ ಕಷ್ಟನೇ ಇಲ್ಲ. ರೀಸನ್ ಏನು ಅಂದ್ರೆ ಇನ್ಸ್ಟಾಗ್ರಾಮ್ ಆಪ್ ಅಲ್ಲೇ ನೀವು ಡೈರೆಕ್ಟ್ ಆಗಿ ರೀಲ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ನೀವು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೆ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಸಿಂಬಲ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ಡೈರೆಕ್ಟ್ ಆಗಿ ಆ ಒಂದು ರೀಲ್ ಡೌನ್ಲೋಡ್ ಆಗುತ್ತೆ. ಈ ಒಂದು ಫೀಚರ್ ನ ಇವಾಗ ಅಫಿಷಿಯಲ್ ಆಗಿ ರೋಲ್ ಔಟ್ ಮಾಡಿದ್ದಾರೆ. ಇಷ್ಟೇ ದಿವಸ ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಫೀಚರ್ ಇತ್ತು, ಇವಾಗ ಎಲ್ಲರಿಗೂ ಕೂಡ ಬಂದಿದೆ. ಫಸ್ಟ್ ಇವರು ಅಮೆರಿಕದಲ್ಲಿ ಟೆಸ್ಟ್ ಮಾಡ್ತಾ ಇದ್ರು, ಇವಾಗ ಇಂಡಿಯಾಗೂ ಕೂಡ ತಂದಿದ್ದಾರೆ. ನಿಮಗಿನ್ನ ಈ ಒಂದು ಫೀಚರ್ ಬಂದಿಲ್ಲ ಅಂದ್ರೆ ಒಂದ್ಸಲ ಇನ್ಸ್ಟಾಗ್ರಾಮ್ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈ ಒಂದು ಫೀಚರ್ ಕಾಣಿಸುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಉಬರ್ ಇಂದ, ಉಬರ್ ಕಂಪನಿಯವರು ಅಫಿಷಿಯಲ್ ಆಗಿ ಒಂದು ಹೊಸ ಸರ್ವಿಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಉಬರ್ ಶಟಲ್ ಅಂತೇಳಿ. ಇದು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ, ಮುಂದಿನ ವರ್ಷ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ದಿವಸ ಇವರು ಕಾರ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರಲ್ಲ, ಇನ್ಮೇಲಿಂದ ಬಸ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇದನ್ನೆಲ್ಲರೂ ಕೂಡ ಯೂಸ್ ಮಾಡ್ಕೊಳೋದಿಕ್ಕಾದ್ರೆ ಆಗೋದಿಲ್ಲ. ಉಬರ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರಷ್ಟೇ ಯೂಸ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮನೆಯಿಂದ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ, ಆಫೀಸ್ ಇಂದ ಮನೆಗೆ ಬಿಡ್ತಾರೆ. ಈ ರೀತಿಯಾಗಿ ಈ ಒಂದು ಸರ್ವಿಸ್ ವರ್ಕ್ ಆಗುತ್ತೆ. ಇದರಿಂದ ಏನ್ ಯೂಸ್ ಆಗುತ್ತೆ ಬ್ರೋ, ಅವರೇ ಒಂದು ನಾರ್ಮಲ್ ವೆಹಿಕಲ್ ಅಲ್ಲಿ ಬರ್ತಾರಲ್ಲ, ಓನ್ ವೆಹಿಕಲ್ ಅಲ್ಲಿ ಬರ್ತಾರಲ್ಲ, ಅದಕ್ಕೋಸ್ಕರ ಬಸ್ ಯಾಕೆ ಇಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರ್ಬೋದು. ಇವಾಗ ಓಬರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಸಪರೇಟ್ ವೆಹಿಕಲ್ಸ್ ಇಂದ ಬರೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ನಮ್ಮ ಎಂಪ್ಲಾಯ್ಸ್ ನ ನಾವೇ ಕರ್ಕೊಂಡು ಹೋಗ್ತೀವಿ, ನಾವೇ ಬಿಡ್ತೀವಿ, ಇದರಿಂದ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ, ನಿಧಾನಕ್ಕೆ ಬರ್ತಾ ಬರ್ತಾ ಡೆಲ್ಲಿ, ಮುಂಬೈ, ಬೆಂಗಳೂರು, ಸೊ ಈ ರೀತಿಯಾಗಿ ನಮಗೆ ಮೇಜರ್ ಸಿಟೀಸ್ ಇರುತ್ತಲ್ಲ ಅಲ್ಲಿನೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಕೂಡ ಒಂದು ಗುಡ್ ಮೂವ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಒಂದು ವರ್ಚುವಲ್ ಮೀಟಿಂಗ್ ನ ಕಂಡಕ್ಟ್ ಮಾಡಿದ್ರು. ಬೇರೆ ದೇಶದ ಪ್ರಧಾನಿಗಳಿರ್ತಾರಲ್ಲ ಅವರೆಲ್ಲರ ಜೊತೆನೂ ಕೂಡ ಮಾತಾಡಿದ್ರು. ಮೇನ್ ಆಗಿ ಇಲ್ಲಿ ಏನ್ ಡಿಸ್ಕಸ್ ಮಾಡಿದ್ದಾರೆ ಅಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿ. ಈ ಒಂದು ಟೆಕ್ನಾಲಜಿ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತಿರೋದೆ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಡೀಪ್ ಫೇಕ್ ಟೆಕ್ನಾಲಜಿನ ತುಂಬಾ ರೀತಿಯಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ, ಅಂದ್ರೆ ಒಳ್ಳೆ ರೀತಿಯಾಗಿ ಯಾರು ಕೂಡ ಯೂಸ್ ಮಾಡ್ಕೊತಾ ಇಲ್ಲ, ಬರೀ ಕೆಟ್ಟ ರೀತಿಯಾಗಿನೇ ಯೂಸ್ ಮಾಡ್ಕೊತಿದ್ದಾರೆ. ಮೋದಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ AI ನಮ್ಗೆಲ್ಲರಿಗೂ ಕೂಡ ಬೇಕು, ಅದರ ಜೊತೆಗೆ ಡೀಪ್ ಫೇಕ್ ಟೆಕ್ನಾಲಜಿನೂ ಕೂಡ ಬೇಕು. ಡೀಪ್ ಫೇಕ್ ಟೆಕ್ನಾಲಜಿನ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿನೇ ಯೂಸ್ ಮಾಡ್ಕೊಳ್ಳಿ, ಕೆಟ್ಟ ರೀತಿಯಾಗಿ ಯಾರು ಕೂಡ ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಒಂದ್ ಸ್ವಲ್ಪ ರೂಲ್ಸ್ ತರಬಹುದು, ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಲಿಮಿಟೇಷನ್ಸ್ ಕೂಡ ತರಬಹುದು. ಫಸ್ಟ್ ಗೆಲ್ಲ ನೋಡ್ಕೊಂಡ್ರೆ ಡೀಪ್ ಫೇಕ್ ಟೆಕ್ನಾಲಜಿ ಅಂದ್ರೆ ಏನಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ರೀಸೆಂಟ್ ಆಗಿ ರಶ್ಮಿಕಾ ಮಂದಣ್ಣ ಅವ್ರದ್ದು ಒಂದು ನ್ಯೂಸ್ ಆಯ್ತಲ್ಲ, ಅದಾದ್ಮೇಲಂತೂ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಡೀಪ್ ಫೇಕ್ ಟೆಕ್ನಾಲಜಿ ಅಂದ್ರೆ ಏನು ಅಂತೇಳಿ. ಅದು ಇದರಿಂದ ಏನಾಗ್ತಿದೆ ಅಂದ್ರೆ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಒರಿಜಿನಲ್ ವಿಡಿಯೋಸ್ ಯಾವುದು, ಫೇಕ್ ವಿಡಿಯೋಸ್ ಯಾವುದು ಅಂತೇಳಿ. ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 12 ಸೀರೀಸ್ ನ ಡಿಸೆಂಬರ್ 4ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ನನಗನ್ನಿಸ್ದಂಗೆ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ. ಒಂದು ಹೊಸ ಮೊಬೈಲ್ ಲಾಂಚ್ ಮಾಡ್ತಿದ್ದಾರೆ, ವುಡ್ ಎಡಿಷನ್ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವರು ಸ್ಪೆಷಲ್ ಎಡಿಷನ್ ಆಗಿ ಲಾಂಚ್ ಮಾಡ್ತಾರೋ ಇಲ್ಲಾಂದ್ರೆ ನಾರ್ಮಲ್ ಆಗಿ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಇದು ನೋಡೋದಿಕ್ಕೆ ಮೊಬೈಲ್ ಈ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ದಾರೆ, ನೋಡೋದಿಕ್ಕೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನೋಡೋಣಂತೆ ಎಷ್ಟು ಮೊಬೈಲ್ಸ್ ನ